ಹುಲಿವೇಷದೊಂದಿಗೆ ಸಮಾಜಮುಖಿ ಕಾರ್ಯ. ಉಡುಪಿಯ ಹುಲಿವೇಷ ತಂಡವೊಂದರ ಸಾಮಾಜಿಕ ಕಳಕಳಿಗೆ ವ್ಯಾಪಕ ಪ್ರಶಂಸೆ. ಹುಲಿವೇಷವನ್ನು ಹಾಕಿಯೇ 100 ಕುಟುಂಬಗಳಿಗೆ ಆರೋಗ್ಯ ಕಾರ್ಡ್ ಸೌಲಭ್ಯ ನೀಡಿದ ಯುವಕರ ತಂಡ. ಚೌತಿ ಬಂತೆಂದರೆ ಸಾಕು, ಉಡುಪಿಯ ಆಸುಪಾಸಿನಲ್ಲಿ ಹುಲಿವೇಷ ತಂಡಗಳ ಹುಲಿನರ್ತನ ರಂಗೇರುತ್ತದೆ. ಕಳೆದ ಕೆಲವೊಂದು ವರ್ಷಗಳಿಂದ ವೇಷದ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಮೆರೆಯುವ, ಬಡ ಮಕ್ಕಳಿಗೆ ಆರೋಗ್ಯ ಚಿಕಿತ್ಸೆಗಾಗಿ ವೇಷ ಹಾಕಿ ಹಣ ಸಂಗ್ರಹಿಸಿ ನೀಡುವ ಹಲವಾರು ಶುದ್ಧ ಮನಸ್ಸುಗಳು ಉಡುಪಿಯಲ್ಲಿವೆ. ಇಂತಹದೇ ಒಂದು ತಂಡ ಉಡುಪಿ ಗುಜ್ಜರಬೆಟ್ಟುವಿನ ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನ ಗಡುವಾಡು ಇಲ್ಲಿನ ಯುವಕರ ತಂಡ. ಸ್ಥಳೀಯ ಹಲವಾರು ಯುವಕರನ್ನು ಒಳಗೊಂಡಿರುವ ಈ ತಂಡ ಕಳೆದ ಹಲವಾರು ವರ್ಷಗಳಿಂದ ಹುಲಿವೇಷ ನರ್ತನ ಪ್ರದರ್ಶನ ಮಾಡುತ್ತಲೇ ಬಂದಿದೆ. ಆದರೆ ಕೇವಲ ಮನೋರಂಜನೆಯ ಉದ್ದೇಶ ಮಾತ್ರವಲ್ಲದೆ ಹುಲಿವೇಷ ನರ್ತನದಿಂದ ಬಂದ ಹಣವನ್ನು ಹಲವಾರು ಸಮಾಜಮುಖಿ ಕಾರ್ಯಗಳಿಗೆ ಉಪಯೋಗಿಸಿ ಸ್ಥಳೀಯ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನ ಗಡುವಾಡು ಕ್ಷೇತ್ರ ಗುಜ್ಜರಬೆಟ್ಟು, ಇದರ ವತಿಯಿಂದ ಇವತ್ತು ಹುಲಿವೇಷ ನರ್ತನ ಸೇವೆ ನಡೀಲಿಕ್ಕಿದೆ. ಈ ಕ್ಷೇತ್ರವು ಹಲವಾರು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಇಲ್ಲಿ ಎಲ್ಲ ನೆರವೇರಿಸ್ತಾ, ಅವರ ಕಷ್ಟಗಳನ್ನು ಇಷ್ಟಾರ್ಥಗಳನ್ನು ಪೂರೈಸ್ತಾ ಬಂದಿರುತ್ತದೆ. ಇವತ್ತು ಇಲ್ಲಿ ಹುಲಿವೇಷ ಸೇವೆಯ ಲೋಭನ ಸೇವೆ ನಡೀಲಿಕ್ಕಿದೆ. ಈ ಒಂದು ಸನ್ನಿಧಾನದಲ್ಲಿ ನಾವು ಹುಲಿವೇಷವನ್ನು ಹಾಕಿ ಹಲವಾರು ವೈದ್ಯಕೀಯ ಚಿಕಿತ್ಸೆಗಳಿಗೆ ಧನ ಸಹಾಯವನ್ನು ನೀಡಿರುತ್ತೇವೆ. ಹಾಗೂ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಕೂಡ ನಾವು ಹುಲಿವೇಷ ನರ್ತನ ಸೇವೆಯನ್ನು ಮಾಡಿರುತ್ತೇವೆ. ಹಾಗೂ ಈ ದಿನದಲ್ಲಿ ನಾವು ಶ್ರೀ ಕ್ಷೇತ್ರಕ್ಕೆ 22 cents ಜಾಗ ಖರೀದಿಸುವ ನಿಟ್ಟಿನಲ್ಲಿ ಈ ಹುಲಿವೇಷ ಸೇವೆಯನ್ನು ಇವತ್ತು ನಿರ್ವಹಿಸಿಕ್ಕಿದ್ದೀವಿ. ಈ ಬಬ್ಬುಸ್ವಾಮಿ ದೇವಸ್ಥಾನ ಗಡಬಾಡು ಸುಮಾರು ಎಂಕಲ ನೂದು ಇಲ್ಲೆಂಕಲ ನೆಟ್ಟು ಕೂಡುಗಟ್ಟುಂಡು. ಅಂಚೆ ನೆಟ್ಟು ನೂತು ಇಲ್ಲ ಅತ್ತಂದೆ ನೆಟ್ಟು ಮಾತ್ರಲ್ಲ ನೆಕ್ಕೆಂಗೆಲ್ಲ ಬತ್ತು ಪೂರಾಗಲೇ ಸಹಕಾರ ಕೊರಂದಿಲ್ಲರ್. ಎಂಕಲ ಮೈನ ಉದ್ದೇಶ ಏನಪ್ಪಂಡ ಎಂಕಲ ಜನಕ್ಕೆ ಸೇವೆ ಮಲ್ಪುನ ಆರಾಧನೆ ದೊಟ್ಟರು ಜನಕ್ಕೆ ಸೇವೆ ಮಲ್ಪುನ ಎಂಕಲ ಮುಖ್ಯ ಉದ್ದೇಶ ಆದುಂಡು. ಅಂಚೆ ನೆಕ್ಕೆಂಗೆ ಊರ್ದಲ್ಲಿ ಮಾತ್ರಲ್ಲ ಎಂಕೆಲ್ಲ ಸಹಕಾರ ಕೊರಂದಿಲ್ಲರ್. ಅಂಚೆ ಊರ್ದಗಲ ಎಂಕಲ ಪ್ರೇಕ್ಷಕ ಒಂದು ತಂಡ ಬಂದೊಂದು ಎಂಕೆಲೆಗೆ ಒಂಜಿ ಬಿರುದುಲುಂಡು. 2021 ಈ ತಂಡದ ಸದಸ್ಯರು 100 ಕುಟುಂಬಗಳಿಗೆ ಆರೋಗ್ಯ ಕಾರ್ಡ್ ಮಾಡಿಕೊಡುವ ಸಲುವಾಗಿ ಹುಲಿವೇಷ ಹಾಕಿದ್ದರು. 2019 ಊರಿನ ಮಕ್ಕಳಿಗೆ ಬ್ಯಾಗ್ ಮತ್ತು ಗೌರವಧನ ನೀಡುವ ಸಹಾಯಾರ್ಥವಾಗಿ ಮತ್ತು 2018 ವೈದ್ಯಕೀಯ ಚಿಕಿತ್ಸೆಗಾಗಿ ನೆರವು ನೀಡುವ ಉದ್ದೇಶದಿಂದ ಹುಲಿವೇಷ ನರ್ತನ ನಡೆಸಿ ತಮ್ಮ ಸಾಮಾಜಿಕ ಕಳಕಳಿಯನ್ನು ಎತ್ತಿ ಹಿಡಿದಿದೆ. ಮಾತ್ರವಲ್ಲದೆ 2017 ಇದೇ ಹುಲಿವೇಷ ನರ್ತನದಿಂದ ಬಂದ ಹಣದಲ್ಲಿ ಬಬ್ಬುಸ್ವಾಮಿ ದೇವಸ್ಥಾನಕ್ಕೆ ತಗಡು ಶೀಟ್ ಮತ್ತು ಇಂಟರ್ಲಾಕ್ ಅಳವಡಿಕೆ ಕಾರ್ಯ ಕೂಡ ನಡೆದಿದೆ. ಪಡತೋನ್ಸೆ ಗ್ರಾಮ ಕೆಮ್ಮನ್ನು ಪಂಚಾಯತ್ ವ್ಯಾಪ್ತಿಯ ಗುಜ್ಜರಬೆಟ್ಟಿನಲ್ಲಿ, ಈ ಒಂದು ಗುಜ್ಜರಬೆಟ್ಟಿನ ಭಾಗದಲ್ಲಿ ಗಡುವಾಡು ಕ್ಷೇತ್ರ ಇದೆ. ಈ ಕ್ಷೇತ್ರಕ್ಕೆ ಸುಮಾರು ಈ ಪರಿಸರದ ಸುಮಾರು 100 ದಲಿತ ಕುಟುಂಬಗಳು ಜೊತೆ ಸೇರಿಕೊಂಡು ದೇವರನ್ನು ಆರಾಧನೆ ಮಾಡಿಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಈ ಒಂದು ಕ್ಷೇತ್ರದ ಜೊತೆ ಮೊದಲಿಂದಲೂ ನನಗೆ ಹತ್ತಿರದ ಸಂಬಂಧ ಇದೆ. ಬಹುಶಃ ಈ ಒಂದು ಕ್ಷೇತ್ರದಲ್ಲಿ ಇಲ್ಲಿಯ ಎಲ್ಲ ಕುಟುಂಬದವರು ಸೇರಿಕೊಂಡು ಅದು ಪ್ರತ್ಯೇಕವಾಗಿ ಒಂದು ಕಮಿಟಿಯನ್ನು ರಚನೆ ಮಾಡಿ ಪ್ರತಿ ವರ್ಷ ಸಮಾಜಮುಖ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊದಲನೇ ವರ್ಷ ಅವರು ಶಾಲಾ ಮಕ್ಕಳಿಗೆ ಬ್ಯಾಗ್ ಕೊಡೋದು, ಪುಸ್ತಕ ಕೊಡೋದು, ಅವರಿಗೆ ಪ್ರೋತ್ಸಾಹ ಮಾಡುವಂಥ ಇಂಥ ಕಾರ್ಯಕ್ರಮಗಳನ್ನು ಮಾಡಿದರು. ಎರಡನೇ ವರ್ಷ ಅವರ ಎಲ್ಲ ಕುಟುಂಬಗಳಿಗೆ ಕೂಡ ಮಣಿಪಾಲದ ಆರೋಗ್ಯ ಕಾರ್ಡ್ ಮಾಡುವಂಥ, ಅವರ ಏನು ಹಣ ಜಮೆ ಇದೆ ಅದರಲ್ಲಿ ಪ್ರತಿ ಕುಟುಂಬಕ್ಕೆ ಕೂಡ ಫ್ರೀಯಾಗಿ ಆರೋಗ್ಯ ಕಾರ್ಡ್ ಮಾಡುವಂಥ ಒಂದು ದೊಡ್ಡ ಕೆಲಸ ಈ ಒಂದು ಕ್ಷೇತ್ರದಿಂದ ಮಾಡಿದ್ದಾರೆ. ಮಾತ್ರ ಅಲ್ಲ, ಅದರ ನಂತರ ಅದನ್ನು ಒಂದು ಮಾದರಿಯಾಗಿ ತಗೊಂಡು ಕೆಮ್ಮನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಅವರ 25% ನಿಧಿಯಲ್ಲಿ ಪ್ರತಿ ಕುಟುಂಬಕ್ಕೆ ಹೆಲ್ತ್ ಕಾರ್ಡ್ ಮಾಡುವಂಥ ಒಂದು ಪ್ರಕ್ರಿಯೆ ಇಲ್ಲಿಂದಲೇ ಇವರ ಒಂದು ಮುತುವರ್ಜಿಯಲ್ಲಿ ಆರಂಭಗೊಂಡಿತ್ತು. ಪ್ರತಿ ವರ್ಷ ಅವರು ಇಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಹಿಳೆಯರ ಒಂದು ತಂಡವನ್ನು ಕಟ್ಟಿದ್ದಾರೆ, ಪ್ರತ್ಯೇಕವಾಗಿ ಮಹಿಳೆಯರೇ ಜೊತೆ ಸೇರಿಕೊಂಡು ಒಂದು ಮಹಿಳಾ ತಂಡವನ್ನು ಕಟ್ಟಿಕೊಂಡು ಅವರು ಮಹಿಳೆಯರು ಜೊತೆ ಸೇರಿಕೊಂಡು ಅವರ ಬೇರೆ ಬೇರೆ ಚಟುವಟಿಕೆಗಳು, ಅವರ ಏನು ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು ಅಥವಾ ಅವರಲ್ಲಿರುವಂಥ ಪ್ರತಿಭೆಗಳನ್ನು ಹೊರಹಾಕುವಂಥ ಒಂದು ಇದೇ ಇರ್ಬೋದು, ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಒಂದು ಕಲಾ ತಂಡ ಅಂತ ಕೂಡ ಇದೆ.
ಅವರಲ್ಲಿರುವಂಥ ಎಲ್ಲ ಯುವಕರು ಇರ್ಬೋದು, ಮಹಿಳೆಯರಿರ್ಬೋದು, ಇಲ್ಲಿ ಯಾರೆಲ್ಲ ಇದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಆಗುವಂಥ, ಪ್ರತಿಯೊಬ್ಬರ ಪ್ರತಿಭೆಯನ್ನು ಹೊರಹೊಮ್ಮುವಂಥ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಒಳ್ಳೆಯ ಮಹಿಳಾ ತಂಡ ಇದೆ ಮತ್ತು ಒಳ್ಳೆಯ ಯುವಕರ ತಂಡ ಇದೆ. ಎಲ್ಲರೂ ಒಟ್ಟು ಸೇರಿಕೊಂಡು ಕೇವಲ ಧಾರ್ಮಿಕ ಕ್ಷೇತ್ರ ಮಾತ್ರ ಅಲ್ಲ, ಸಾಮಾಜಿಕವಾಗಿ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವರ ಒಂದು ಇವರ ಯೋಜನೆ ಇದೆ, ಎಲ್ಲರ ಸಹಕಾರದಿಂದ ಒಳ್ಳೆಯ ರೀತಿಯಾಗಿ ಆಗಲಿ, ಮತ್ತು ಮುಂದೆ ಈ ಕ್ಷೇತ್ರ ನಡೆಯುವಂಥ ಎಲ್ಲ ಕಾರ್ಯಕ್ರಮ ಕೂಡ ಆ ದೇವರ ಅನುಗ್ರಹವಿಲ್ಲ ಹೇಳುತ್ತಾ ಈ ಒಂದು ತಂಡಕ್ಕೆ ನಾನು ಶುಭವನ್ನು ಕೋರ್ತಾ ಇದ್ದೇನೆ. ಈ ಬಾರಿ ಚೌತಿ ಸಂದರ್ಭದಲ್ಲಿ ದೈವಸ್ಥಾನಕ್ಕಾಗಿ 22 ಸೆನ್ಸ್ ಜಾಗ ಖರೀದಿಸುವ ಉದ್ದೇಶದಿಂದ 2 ದಿನಗಳ ಕಾಲ ಹುಲಿವೇಷ ನರ್ತನ ಸೇವೆ ನಡೆದಿದ್ದು, ಯುವಕರ ಈ ಸಾಮಾಜಿಕ ಕಳಕಳಿಗೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಜಸ್ಟಿನ್ ಡಿಸಿಲ್ವಾ, ಉಡುಪಿ, ದೈಜಿ ವರ್ಲ್ಡ್ 24/7.